ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನನ್ನ ಆರಾಮದೇನು ನೋಡ್ರಿ, ಈಗ ವಿಡಿಯೋ ಶುರು ಮಾಡಾಕತ್ತೀನಿ. ಚಲ್ ನಾವು ಧ್ವಜಾರೋಹಣ ಮಾಡಾಕ ಪಂಚಾಯತಿಗೆ ಹೊಂಟೇವಿ. ನಮ್ಮ ಮನೆಯವರ ಕನ್ನಡ ಸಲಿಗೋಸ್ಕರ ಇದ್ರ ಜೊತೆ ಬ್ಲೌಸ್ ಹಾಕೊಳಕ್ ಆಗ್ಲಿಲ್ಲ ನೋಡ್ರಿ, ನಿಮ್ ದುರಾದೃಷ್ಟ. ಎಷ್ಟು ಮಸ್ತ್ ಆಗಿತ್ತು. ಕೇಸರಿ ಇತ್ತಿದ್ರ ಕಲರ್ ಇಂದ ಕೇಸರಿ ಆಗಿದ್ರ ಮಸ್ತ್ ಕಾಣಿಸ್ತಿತ್ತ. ಅಯ್ಯೋ, ಕ್ಯಾಮ್ರಾಕೇನೋ ಅಂತಿತ್ತೀವಿ ಇಷ್ಟ ಹಂಗ ಬಿಡಿ ಮಾಡಿ. ನಾನು ನಾವು ಅಲ್ಲಿ ಧ್ವಜ ಕಟ್ಟಿ ಕಾಣಿಸಂಗಿಲ್ಲ, ಅದು ಗಿಡಗಳು ಇದ್ರೊಳಗ ಒಂದು ಕೇಸರಿನ ಬ್ಯಾರೇಜ್ ತಗೊಂಡ ರಿಕ್ವೆಸ್ಟ್ ಮಾಡ್ಕೊಳಾಗತ್ತೀನಿ. ಪ್ಲೀಸ್, ಒಬ್ಬ ಮನುಷ್ಯನಿಗೆ ಆದ್ರ ಪ್ರೀತಿ ತೋರಿಸ್ರಿ. ಕೆಲವ್ರ ಬಳಸಿರ್ತಾರ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಪರ್ಸನಲ್ ಆಗಿ ಕೇಳ್ತಿರ್ತಾರ ಪ್ರಾಡಕ್ಟ್ ಹೆಂಗೈತಂತೇಳಿ. ನೀವು ಯಾವುದೋ ಒಂದು ನನಗೆ ಪ್ರತಿ ಸಲನೂ ಹೇಳ್ತೀನಿ, ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ನೀವು ಸರಿಯಾಗಿ ಅದರ ರೂಲ್ಸ್ ಪ್ರಕಾರ ನೀವು ಅದನ್ನು ಬಳಸಿದಿರಂದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತಿರ್ತೈತಿ. ಯಾಕಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾವನ್ನ ಸುಮ್ಮನೆ ಬೇಕಾಬಿಟ್ಟಿಯಾಗ ತಯಾರು ಮಾಡಿರೋದಿಲ್ಲ. ತಯಾರು ಮಾಡಿ ಅವರು ಇನ್ವೆಸ್ಟ್ ಏನು ಮಾಡಿರ್ತಾರಲ್ಲ ಅದರ ಆ ದುಡ್ಡಿಗೆ ಅವರು ಮೋಸ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಅಷ್ಟು ಮಾತ್ರ ಹೇಳ್ತೇನೆ ನಾನು. ನಾವು ಇದನ್ನು 1500 ಇದು ನಮ್ಗೆ ಕ್ಯೂರ್ ಸ್ಕಿನ್ ಕಿಟ್ ಸಿಗ್ತೈತಿ. ಇದರಲ್ಲಿ 4 ಪ್ರಾಡಕ್ಟ್ ಬರ್ತಾವೆ ನಮ್ಮ ಸ್ಕಿನ್ನಿಗೆ ಅನುಗುಣವಾಗಿ. ನಾನು ಸೈಡ್ ಫೋಟೋ ಬಿಟ್ಟಿರ್ತೇನೆ, ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಇರ್ತೈತಿ, ಅದನ್ನು ನೀವು ನೋಡ್ಬೋದು. ನಮ್ಮ ಸ್ಕಿನ್ನಿ ನಮ್ಮದೇನು ಸ್ಕಿನ್ ಇರ್ತೈತಲ್ಲ ಅದರ ಅನುಗುಣವಾಗಿ ಡಾಕ್ಟರ್ ಸಲಹೆ ಮೇರೆಗೆ ನಮ್ಗೆ ಇದು ಪ್ರಾಡಕ್ಟ್ ರೆಡಿ ಆಗಿರ್ತೈತಿ. ನೀವು ಫಸ್ಟ್ ಏನು ಮಾಡ್ಬೇಕು ಗೊತ್ತಾ, ಈಗ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ತೊಗೊಂಡ್ರೆ ಅಂತಂದ್ರೆ ಡಾಕ್ಟ್ರ್ ಅವರು ನಾವು ಇದನ್ನು ಯಾವ ಥರ ಬಳಸ್ಬೇಕು ಮತ್ತು ಯಾವ ಥರ ಫುಡ್ ತಿನ್ಬೇಕು, ನಾವು ಪ್ರತಿಯೊಂದನ್ನು ಡಯೆಟ್ ಚಾರ್ಟ್ ಕೊಡ್ತಾರೆ. ಆ ಚಾರ್ಟ್ ಪ್ರಕಾರ ನಾವು ಇದನ್ನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಬಳಸಿದ್ವಿ ಅಂದ್ರೆ ಖಂಡಿತ ನಿಮ್ಗೆ 100% ಇದು ರಿಸಲ್ಟ್ ಸಿಗ್ತೈತಿ. ಫ್ರೆಂಡ್ಸ್, ಕ್ಯೂರ್ ಸ್ಕಿನ್ ಇದು ಡರ್ಮಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಇದು ರೆಡಿ ಆಗಿರ್ತೈತಿ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ನಂದೇನು ಇದೈತಲ್ಲ ಬಂಗ್ ಐತಲ್ಲ, ನಾನು ಅದಕ್ಕೆ ಅಪ್ಲೈ ಮಾಡ್ಕೊಳಕತ್ತಿಲ್ಲ ಕೆಲವೊಂದು ರೀಸನಿಂದಾಗಿ. ನಾನು ಅದನ್ನು ಮತ್ತೆ ನಿಮ್ಗೆ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಡಾರ್ಕ್ ಸರ್ಕಲ್ಲ ಮತ್ತು ಮುಖದ ಮ್ಯಾಗ ಏನು ಕಲೆಗಳು ಇರ್ತಾವಲ್ಲ, ಕಲೆಗಳು ಪ್ರತಿಯೊಂದೂ ಹೋಗ್ಕವ. ನಿಮಗಲ್ಲಿ ನಂದು ಏನು ಕಾಣಿಸ್ತದೆ ಅಂದ್ರೆ ಬರೀ ಪಿಗ್ಮೆಂಟೇಷನ್ ಮಾತ್ರ ಕಾಣಿಸ್ತದೆ, ಕಲೆ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಇವ್ಯಾವೂ ಕಾಣಿಸಕತ್ತಿಲ್ಲ ನೋಡಿರಿ. ರುಕ್ಮಿಣಿ 200 ಅನ್ನೋದು ನನ್ನ ಕೂಪನ್ ಕೋಡ್. ನನ್ನ ಕೂಪನ್ ಕೋಡ್ನ ಬಳಸಿ ನೀವು ತೊಗೊಂಡ್ರೆ ಅಂದ್ರೆ ನಿಮ್ಗೆ 700 ನಿಮ್ಗೆ ಆಪ್ ಸಿಗ್ತೈತಿ. ಫಸ್ಟ್ ಏನು ನೀವು 500 ಕಸ್ಟಮರ್ಸ್ಗೆ ಮಾತ್ರ ಇದು ಅಪ್ಲೈ ಆಕೈತಿ. ಅಂದ್ರೆ ಡಾಕ್ಟರ್ ಸಲಹೆ ಮೇರೆಗೆ ನೀವು ಇದನ್ನು ಏನೋ ನಾವು ಮುಖಕ್ಕೆ ಹಚ್ಕೋಬೇಕಾದ್ರೆ ಮತ್ತು ನಾವು ತಿನ್ನೋ ಫುಡ್ ಆಗಲಿ ಇದು ಒಂದಿಷ್ಟು ಅಂದ್ರೆ 3 ನಮ್ಗೆ ಬರ್ತೈತಿ. ಹಾಗಾಗಿ ಅವ್ರೇನು ಚಾರ್ಟ್ ಕೊಟ್ಟಿರ್ತಾರಲ್ಲ ಅದರ ಪ್ರಕಾರವಾಗಿ ನೀವು ಹಚ್ಕೊತ ಹೋದ್ರೆ ಅಂದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ನಿಮ್ಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೆಲವರು ಕೇಳಿದ್ರೆ ಇಲ್ಲ ನಾವು ಪ್ರಾಡಕ್ಟ್ ತೊಗೊಂಡೇವಿ ಮತ್ತು ನಮ್ಗೆ ಆ ಕಡೆಯಿಂದ ಕಾಲ್ ಐತಿ ಬಂದಿಲ್ಲ ಅಂತೇಳಿ. ಇಲ್ಲ, ಖಂಡಿತ ಕಾಲ್ ಬರ್ತಾವೆ. ನೀವು ಅವರು ಮೆಸೇಜ್ ಕಳಿಸ್ತಿರ್ತಾರ, ನೀವು ಯಾಪಲ್ಲಿ ಚೆಕ್ ಮಾಡ್ಕೊತ ಇರ್ರಿ. ಮೆಸೇಜ್ನ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ನೀವು ಯಾವ ಥರ ಫಾಲೋಅಪ್ ಮಾಡ್ತೀರಂತೇಳಿ ನಿಮ್ಗೆ 20 ಕಾಲ್ ಮಾಡಿ ಕೇಳ್ತಿರ್ತಾರ. ಮತ್ತು ನೀವು ತಿನ್ನೋ ಫುಡ್ ಆಗಲಿ ಮೇನ್ ನಮಗೇನು ಗೊತ್ತಾ, ನಾವು ತಿನ್ನೋ ಫುಡ್ಡಿನಿಂದ ನಮ್ಮ ಸ್ಕಿನ್ ಪ್ರಾಬ್ಲಮ್ ಆಗಲಿ ಯಾವುದೋ ಪ್ರಾಬ್ಲಮ್ ಆಗಲಿ ನಮಗೆ ಶುರು ಹೋಗೈತಿ. ಹಾಗಾಗಿ ನಾವು ತಿನ್ನೋ ಫುಡ್ ಅಂದ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಗೆ ಈ ಪ್ರಾಡಕ್ಟ್ನ ಮತ್ತು ಹೇಳಿದಂಗೆ ನಾ ಬಳಸ್ಕೊಂಡು ಇದನ್ನು ಹೆಂಗಿರ್ತೈತಲ್ಲ ಬೇಕಾಬಿಟ್ಟಿಯಾಗ ಬಳಸೋ ಹಂಗಿಲ್ಲ. ಅವ್ರ ಡಾಕ್ಟ್ರ್ ಹಿಂಗೆ ಹಚ್ಕೊಳ್ಳಿ
ನಿಮ್ಗೆ ಹಚ್ಕೊಂಡು ಪ್ರತಿ ಒಂದನ್ನು ಹೇಳ್ತಾರೆ. ಅದರ ಪ್ರಕಾರವಾಗಿನ ನೀವು ಹಚ್ಕೊಂಡ್ರೆ ಅಂದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗ್ತೈತಿ. ಇಷ್ಟ ಆದವರು ನೀವು ತಗೋರಿ, ಮತ್ತು ನನ್ನ ಕೂಪನ್ ಕೋಡ್ನ ಬಳಸ್ರಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ನನ್ನ ಕೂಪನ್ ಕೋಡ್ನ ಬಳಸ್ಕೊಂಡು ನೀವು ಇನ್ನು ಯಾರು ಬಳಸಕತ್ತಿಲ್ಲ ಅಥವಾ ತರಿಸ್ಕೋಬೇಕಂತೇಳಿ ಯಾರಿಗೆ ಅಂತ ಅನಿಸೈತಲ್ಲ ಅಂಥವ್ರ ಖಂಡಿತ ತರಿಸ್ಕೊರಿ. ತರಿಸ್ಕೊಂಡು ಈ ಥರ ಉಪಯೋಗನ ಪಡ್ಕೊರಿ. ಫಸ್ಟ್ ನಾವು ಇದನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡಲೇ ನನ್ನ ನಮ್ದು ಫ್ರಂಟ್ ಅಥವಾ ಸೈಡ್ದು ನಮ್ಗೆ ಹೇರ್ ಬೇಕಿದ್ರೆ ಹೇರ್ದು ಅಥವಾ ಸ್ಕಿನ್ ಬೇಕಿದ್ರೆ ಸ್ಕಿನ್ದ ಪೇಸ್ದ ಹಿಂಗೆ ಬಾಡಿದ ಪ್ರತಿಯೊಂದನ್ನು ಫೋಟೋ ಕೇಳುತ್ತೆ. ನಿಮ್ಗೆ ಅಲ್ಲಿ ಯಾವ್ದು ಬೇಕು ನೋಡಿರಿ, ನೀವು ಪ್ರೆಗ್ನೆಂಟಾ, ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡಕತ್ತೀರ, ಮ್ಯಾರಿಡಾ, ಅನ್ಮ್ಯಾರಿಡಾ, ಮತ್ತು ನಿಮ್ಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಅದಾವ, ಇದನ್ನೆಲ್ಲ ಪ್ರತಿಯೊಂದನ್ನು ಅಲ್ಲೇ ಆಪ್ಷನ್ಸ್ ಬರ್ತಿರ್ತಾರೆ ನಿಮ್ಗೆ. ನಿಮ್ಮಲ್ಲಿ ಅಂದರೆ ಈಗ ನಿಮ್ಗೆ ರೀಸೆಂಟಾಗಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಶುರು ಆಗೈತೆ ಅಥವಾ ಎಷ್ಟು ತಿಂಗಳ ಹಿಂದ್ಗಡೆಯಿಂದ ಶುರು ಆಗೈತಿ, ಪ್ರತಿಯೊಂದನ್ನು ಇರ್ತೈತೆ. ಅಲ್ಲಿ ನೀವು ಅದಕ್ಕೆ ರೈಟ್ ಮಾರ್ಕ್ ಹಾಕೊತ ಅದನ್ನು ಓಕೆ ಕಟ್ಕೊತ ಹೋದ್ರಿ ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ಮ ನಿಮ್ದು ಇದು ಫ್ರಂಟ್ ಅಥವಾ ಸೈಡ್ದಾಗಲಿ ಫೋಟೋ ತಗೋತೈತಿ. ಫೋಟೋ ತಗೊಂಡಿಂದ ಅದರ ಅನುಗುಣವಾಗಿನ ಕೆಲವೇ ಕೆಲವು ನಿಮಿಷಗಳಲ್ಲಿ ನಿಮ್ಗೆ ಇದು ಪ್ರಾಡಕ್ಟ್ ರೆಡಿ ಆಕೈತಿ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ತರಿಸ್ಕೊರಿ. ತರಿಸ್ಕೊಂಡು ನೀವು ಇದನ್ನು ಅವ್ರೇನು ಡಯೆಟ್ ಚಾರ್ಟ್ ಕೊಟ್ಟಿರ್ತಾರೋ ಅದರ ಪ್ರಕಾರವಾಗಿ ನೀವು ಬಳಸ್ಕೊತ ಹೋಗ್ರಿ. ಕ್ರಮೇಣವಾಗಿ ನಿಮ್ಗೆ ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ನ ಸರಿ ಹೋಗ್ತೈತಂತ ಹೇಳ್ತೇನೆ ನಾನು. ಏ ನನಗೆ ಅಷ್ಟೇ ನಾಲೆಜ್ ಇಲ್ಲ ಅನ್ಕೊಂಡ್ರನ ಫ್ರೆಂಡ್ಸ್. ನಾನೀಗ ಪಂಚಾಯತಿ ಬಂದೆ ನೋಡ್ರಿ, ಧ್ವಜಾರೋಹಣ ಇನ್ನು ನೆಕ್ಸ್ಟ್ ನಡೀತೈತಿ. ಇಷ್ಟೊತ್ತನ ರಂಗೋಲಿ ಐತಿ ಹಾಕಿದ್ರು ಎಲ್ಲರೂ ಸೇರಿ, ನಾನು ಹಾಕಿನಿ ಮತ್ತೆ ಸ್ವಲ್ಪ ಸ್ವಲ್ಪ. ಏ ಹಾಕಿನಿ ಇಲ್ರಿ ಬಂದ ಅಲ್ಲಿ ಇನ್ನೊಂದು ಸ್ವಲ್ಪ ಹಾಕಕತ್ತ ನೋಡ್ರಿ. ಇದನ್ನ ಯಾರು ಹಾಕಿದ್ರು? ನಡೀತೈತೆ ಯಾರು ಹೆಂಗ್ ಬಂದ್ರು? ನಡೀತೈತೆ ಅಲ್ಲ ಈಗ ಕಾಣಿಸ್ಕೊಂಡ್ರ ಫೋಟೋ ಒಂದು ತೆಗ್ದೇನ ಅಂಟಿ, ಹೆಂಗಾದ್ರೂ ಬರ್ಲಿ ಒಟ್ಟಿನಲ್ಲಿ ಬಂದು ಬಿಡ್ತಾವ. ನಾವು ಹಳದಿ ಕಲರ್ ಹಾಕಿ ಕೆಡಿಸಿದ್ವಿ ಅದನ್ನು, ವೈಟ್ ಇದ್ದಿದ್ರೆ ಚಂದ ಕಾಣಿಸ್ತಿತ್ತು. ಹ್ಞೂ ಅಲ್ಲಿ ನೀರು ನಳಗಳಿಲ್ಲ, ನೀರಿಲ್ಲಂಟಿ ನಳದಾಗ, ಅಲ್ಲಿ ಕುಡಿಯಕ್ಕೆ ನೀರು ಇಟ್ಟಾರಲ್ಲ ಇವು ಪೂಜೆಗೆ ನೀರು ನಾಳೆ ಹೋಗಿ ಅಲ್ಲಿ ಹಾಕ್ತಾರ, ಅವ್ರು ಒಳಗದಾರ ನೋಡು. ಹಾಕ್ತೇನೆ ನಿಂದ್ರಿ ಬಂದು ತಗೊಂಡ್ ಇಲ್ಲ ಅಲ್ಲೇ ತಗೊಂಡ್ಬರ್ತೇನೆ. ಎಲ್ಲ ಹೋದ್ರಿ ಅವ್ರು? ಎಲ್ಲ ಹೆಣ್ಮಕ್ಳು ರೆಡಿ ಆಗಿರುತ್ತೆ ನೋಡ್ತೀವಿ ಬರಂಗಿಲ್ಲ. ಎಲ್ಲರೂ ಫುಲ್ ಫೋನೇ ಬಿಸಿ, ಇವ್ರ ಹೆಸರು ಬರ್ತೀನಿ ಹೆಸರು ರೇಖ ಫೋನೇ ಬಿಸಿ. ನಾನು ವಿಡಿಯೋ ಮಾಡಿ ಇಲ್ಲ ನಡೀತೈತಿ ಹೈಸ್ಕೂಲ್ ಸರ್ ಏನಕ್ಕ ಧ್ವಜಾರೋಹಣ ಮುಗಿತ್ ನೋಡಿ ಮನಿ ಗಂಟಿ ನಾವು ಕನ್ನಡ ಸಲಿ ಗಂಟೆ ನೋಡ್ರಿ ನಾವು ಈಗ ಕನ್ನಡ ಸಲಿ ಇದೇ ಚಂದ ಆಗೈತಿ.
ಸ್ನಾನ ಮುಗಿಸ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ. ಏ ಬಾಯಿ ನೀವು ಚಂದ ಬಾಳದ ಅನ್ನೋದು. ನಿನ್ನ ಹೆಸರೇನ? ಸಮರ್ಥ. ಇವತ್ತು ಸ್ಕೂಲಿಗೆ ಹೋಗೋದು ತಪ್ಪಿಸ್ಕೊಂಡು ಹಂಗಾಗಿ ಫುಲ್ ಡಲ್ ಆಗಿ ಕ್ರೆಷರ್ಕ್ ಬಂದೇ ನೋಡ್ರಿ. ನಾವು ಇಲ್ಲಿ ಧ್ವಜಾರೋಹಣ ಮಾಡ್ತಾರ. ಕಣಿಗೆ ಹೊಂಟೈತೆ. ನನ್ನ ಕಣ್ಯಾಗ ನೀರು ಹೆಂಗೆ ಅದಾವೆ, ಎಷ್ಟು ಬಂದವ ನೋಡಕ್ಕೆ. ಬೇಸಿಗೆ ಬರ್ತಿದ್ದಿಲ್ಲ, ಅವಾಗ ಮೀನ ಹಿಡಕ್ ಬಂದಿದ್ದಿಲ್ಲ. ಇಲ್ಲೇ ನೋಡ್ರಿ ಅದು ಮೀನ ಸಿಕ್ಕಿರ್ಕಿಲ್ಲ ನಮಗೇನು. ಅಲ್ಲಿ ಮುಂದೆ ಹೋದಾಗ ಕಾಣಿಸ್ತೈತಿ, ಅಲ್ಲಿ ಹಾದಿ ಇತ್ತು, ಹಾದಿ ಮುಚ್ಕೊಂಡೈತಿ ನೋಡ್ರಿ. ಅಲ್ಲಿ ಇಟ್ಟೆ ಅಷ್ಟು ಮುಂದೆ ಏಕ ಹಚ್ಚ ಕಡೆ ಅಲ್ಲಿ ಮಟ್ಟ ಹೋಗಕ್ಕೆ ಹಾದಿ ಇತ್ತು. ಎಷ್ಟು ನೀರು ಬಂದೈತಿ ಈ ಕಣ್ಯಾಗ, ಉದ್ದು ಭಾಳ ಐತಿ ಇದು. ಬರ್ರಿ ಹೋಗೋಣ್ರಿ. ಸ್ವಿಮ್ಮಿಂಗ್ ಮಾಡಕ್ಕೆ ಕಲಿಸ್ಬೇಕಂತ ಅದ್ರೊಳಗೆ ಸಣ್ಣ ಹುಡುಗರಿಗೆ. ಅಂದ್ರೆ ಸ್ವಿಮ್ಮಿಂಗ್ ಮಾಡೋರು ಇರ್ತಾರಲ್ಲ. ಬಂದಿ ನೋಡ್ರಿ, ನಾವು ಧ್ವಜಾರೋಹಣ ಮುಗಿಸ್ಕೊಂಡ್ರಿ. ನಮ್ಮ ಬೇಂಗಡ ಎಷ್ಟು ಚಂದ ಕನಸಾಗತ್ತೆ ನೋಡ್ರಿ. ಮಸ್ತ್ ಮಸ್ತ್ ಕನಸಾಗಿದೆ. ಅಯ್ಯೋ ನಿಂಬರ ನೋಡ್ರಿ. ತಾನೆ ನೀರು ಕುಡಿತೀರಾ? ಕುಡಿತಿದ್ರೆ ಕುಡಿ ಹಂಗಾರ. ಈಗ ಇವತ್ತೇನಿಲ್ಲ ನೋಡ್ರಿ, ಇದು ಲಾಗ್ ಲಾಗ್ ಇಷ್ಟಲ್ಲೇನ ಮುಗೀತು. ನಡಿಗರಿ ಹೋಗೋಣ ಬರ್ರಿ. ಗೌರಿ ಕಟ್ಟೆ ಬರಕ್ಕೆ ನಾ ಮುಂದಕ್ಕೆ ನಮ್ಮ ಗೌರಿ ನಾ ಹಿಂದೆ ಬರ್ತೈತಿ. ಗೌರಿ ಹಿಂದ್ರೆ ನಾ ಹೋಗ್ತೇನೆ. ಕಾಲು 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 ಅಂದ್ರೆ ಕಾಲು ತೆಗಿರೋದು ಅದನ್ನ ಹಗ್ಗದಾಗಿ ಗೌಡು. ಗೌರಿ ಕಾಲು ತೆಗಿಯಲ್ಲ ತೆಗಿ. ಹಾಂ ಗುಡ್. ಹೆಂಗೆಂಗೋ ಮಡಗದಿದೆ ಅದು ಫೋನು. ಅಲ್ಲಿ ಜಾತ್ರೆ ಇರಲಿಲ್ಲ ಅಂದ್ರೆ ಇಲ್ಲಿ ಗೊಂಜಾಳದ ಮಸ್ತ್ ಫೋಟೋ ತಕ್ಕೊತಿದ್ವಿ ನಾವು ಮೊನ್ನೆ ಇದ್ರ ಮ್ಯಾಗ ತಕ್ಕೊಂಡಿದ್ದೆಯಲ್ಲ ನನ್ನ ಬರ್ತಡೇ ದಿನ. ಹಂಗೆ
ಏನೋ ನಿಜ ಹೇಳಬೇಕಂತ ಮನಸ್ಸು ಚಡಪಡಿಸ್ತೈತಿ, ಆದರೂ ಬೇಡ ಅಂತ ಹಿಂಸೆ ಮಾಡ್ತೈತಿ. ಹೇಳಿದರೂ ಒಂದು ಬೇಜಾರು, ಮನಸ್ಸಲ್ಲಿ ಇಟ್ಕೊಂಡ್ರೂ ಅದಕ್ಕಿಂತ ದೊಡ್ಡ ಬೇಜಾರು. ಏನು ಮಾಡಬೇಕಂತ ಗೊತ್ತಾಗಲ್ತು ನೋಡ್ರಿ. ಹೇಳ್ರಿ, ಹೇಳೋ ಬೇಡ ಅಂತೇಳೆ. ನೀವು ಹೇಳ್ರಂತಂದ್ರೆ ನಿಮ್ಗೆ ನಾಳೆ ಅಥವಾ ನಾಡಿದ್ದ ಬ್ಲಾಗಲ್ಲಿ ಸಿಗ್ತೈತಿ, ಖಂಡಿತ ಹೇಳ್ತೀನಿ. ಇವತ್ತು ಮುಂಜಾನೆ ಎದ್ದು ಕುಳ್ಳೆನ ಫುಲ್ಲು ಖುಷಿಯಲ್ಲಿದ್ದೀವಿ ನಾನು ನಮ್ಮ ಮನೆಯವರು. ಒಂದು ಸೆಕೆಂಡಲ್ಲಿ ಆ ಖುಷಿ ಎಲ್ಲ ಮನಪಾಲಾಯಿತು. ಕನಸು ಕಟ್ಕೊಂಡಿರೋ ಕನಸು ಎಲ್ಲನೂ ನುಚ್ಚುನೂರಾತ. ಭಾಳ ಭರವಸೆ ಇಟ್ಕೊಂಡಿದ್ದೀವಿ ನಾವು, ಹಂಗಾಕೈತಂತ ಅಂದ್ಕೊಂಡಿರ್ಕಿಲ್ಲ. ಎಷ್ಟು ಬೇಜಾರು ಅಂತಂದ್ರೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋ ಜಲ್ದಿ ಜಲ್ದಿ ಅಂತಾನೆ. ಯಾವ ದೇವ್ರ ಆ ದಿಂಟ್ರ ತೊಗೊಂಡು ಏನು ಬೆಂಕಿ ಹಚ್ಚೋದು, ಅವ್ರು ಯಾವತ್ತೂ ಅಂದಿರ್ಕಿಲ್ಲ ಆ ದೇವ್ರ ಬಗ್ಗೆ. ದೇವ್ರನ್ನ ಯಾವತ್ತೂ ಬೈದಿರ್ಕಿಲ್ಲ ಅವರು. ಫಸ್ಟ್ ಟೈಮ್ ಅಲ್ಲ ಲೈಫಲ್ಲಿ ದೇವ್ರ ಮ್ಯಾಗ ಅಷ್ಟೊಂದು ಸಿಟ್ಟು ಮಾಡಿಕೊಂಡ್ರು ನೋಡಿರಿ ಅವರು. ಕೆಲವ್ರಿಗೆ ಗೊತ್ತಾಗ್ಬೋದಾ ಯಾವ ವಿಷಯಕ್ಕೆ ಅಂತೇಳಿ ಕ್ಲಿಯರಾಗಿ ಹೇಳಂತಂದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾರು ಬಂದ್ರೆ ನೋಡಿರಿ, ಇಲ್ಲಿ ಬಂದರೆ ಸಾಕು ನಮ್ಮ ಬ್ಲಾಕಿಗೆ ಬರ್ತೈತಿ. ಏನೇನೋ ಗೊತ್ತಿಲ್ಲ ನೋಡ್ರಿ, ಒಂದು ಸೆಕೆಂಡ್ ಒಂದು ದಿನ ಖುಷಿಯಿಂದ ಇದ್ರ ಮತ್ತು ಬರೀ ಈ ಯಾಕೇನೋ ಈ 2022 ಬರೀ ಫುಲ್ಲು ನಮ್ಮದು ಲೈಫು ಮೂಡಾಪಲ್ಲನ ಹೊಂಟು ಬಿಟ್ಟೈತಿ. ಬರೀ ಮೂಡ ಗೊತ್ತಿಲ್ಲ ನೋಡ್ರಿ. ಇಲ್ಲೆಲ್ಲ ಬಿಟ್ಟು ಎಲ್ಲಿ ಹೋಗಿ ಮೇಯಾಗದೈತೆ ನೋಡ್ರಿ, ಅದು ಕಟ್ಗಿಗೊಳಗನ ಮೇಯಿದದ. ನಮ್ಮ ಬ್ಲಾಕಿ ಕೂಡ ಮಸ್ತ್ ಫೋಟೋ ತಕ್ಕೊತೀನಿ ನಾನು. ಪಪ್ಪಿ ಪಪ್ಪಿ ಯಾಕೋ ಬರಲಿಲ್ಲ, ನಾನು ಸೀರೆ ಉಟ್ಕೊಂಡೆನಲ್ಲ ಹೊಳೆ ಬರತ್ತಾಳಿಕ್ಕೆ ಮನೆಗೆ ಅಂತೇಳಿ ಬಂದಿಲ್ಲ. ಇಷ್ಟೆಲ್ಲ ಲೆಕ್ಕಾಚಾರ ಆಗ್ತದೆ ನೋಡ್ರಿ, ಅದು ಮನುಷ್ಯರಿಗೆ ಆಗಿಲ್ಲ ಅಷ್ಟೊಂದು ಲೆಕ್ಕಾಚಾರ ಹಾಕಕ್ಕೆ. ಬ್ಲಾಕಿ ಫೋಟೋ ತಕ್ಕೊಳ್ಳ ಬೇಡ ಅಷ್ಟ ಸುಮ್ಕುಂದಿರ. ಇಲ್ಲೇ ಜಾತ್ರೆ ಐತಿ ನಮ್ಮ ಮನೆಯವರು, ಹಂಗಾಗಿ ಜಾತ್ರೆಗೆ ಹೊಂಟ್ರು. ನಾನು ಹೋಗಂಗಿಲ್ಲ ಈ ಸಲ. ನಮ್ಮ ಪಪ್ಪಿ ಯಾಕೋ ಇಲ್ಲೇ ಹೊಂದ್ಕೊಂಡೈತಿ. ನಮ್ಮ ಗೌರಿ ಟೈಮ್ 10 ಗಂಟೆ ಆಯ್ತು, ನೀರಾ ಕುಡ್ದಿಲ್ಲ ನಾನು ಇಲ್ಲಿ. ಅಲ್ಲಿ ನಾಷ್ಟ ಮಾಡಿದ್ದೀವಿ ಪಂಚಾಯತಿ ಒಳಗೆ, ಅಲ್ಲಿ ನೀರು ಕುಡ್ದಿಲ್ಲ. ಕರೆಂಟ್ ಅದಾವನು, ಕರೆಂಟ್ 12 ಗಂಟೆಗೆ ಬರ್ತಾವೆ ಇವತ್ತು. ಹತ್ತು ಗಂಟೆ ಆಗೈತೆ ಅಂತ ನಾ ಮಾಡೇನಿ, ಟೈಮ್ 11 ಗಂಟೆ ಆಗೈತಿ. ನಮ್ಮ ಗೌರಿನ ಕಟ್ಟಿ ಅದನ್ನು ಸಮಾಧಾನ ಮಾಡಿ ಆಮೇಲೆ ಅದು ಕೆಲಸ ಮುಗಿಸ್ಕೊಂಡ್ರೆ ಆತು. ಪಪ್ಪಿ ನಾನು ನಿಮ್ಮ ಮ್ಯಾಚಿಂಗ್ ಅನ್ಸಾಗತ್ತೆ ನೋಡಿ ಇವತ್ತೆ. ಇವತ್ತು ಆ ಕಡೆ ಹೊಡ್ಕೊಬೇಕೇನದು, ಅಲ್ಲಿ ಹೊಡ್ಕೊಂಡಾಗ ಒಂದೆರಡು ಮಸ್ತ್ ತಕ್ಕೊಂಡು ಬರೋದು ಅದಿಲ್ಲ ಸುಮೀರ ಗೌರಿ.
ನನ್ನ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಯೂಟ್ಯೂಬರ್ಸ್ನೂ ಅವ್ರಿಗೇನು ಅವಕಾಶ ಸಿಕ್ಕಿರ್ತೈತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾರ. ಅದೇ ಥರ ನಾನು ನನಗೆ ಬಂದಿರೋ ಕೆಲವೊಂದು ಸ್ಪಾನ್ಸರ್ ವಿಡಿಯೋ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ನಮ್ಮ ಕೈ ಮುಗಿದು ಕೇಳ್ಕೋತೀನಿ, ಪ್ಲೀಸ್ ನಿಮ್ಗೆ ಆ ವಿಡಿಯೋ ಇಷ್ಟ ಆದರೆ ನೋಡಿರಿ, ಇಷ್ಟ ಆಗಲಿಲ್ಲ ಬಿಟ್ಟು ಬಿಡ್ರಿ, ಇಷ್ಟ ಆದವ್ರು ಆದರೂ ನೋಡ್ತಾರೆ. ವಿಡಿಯೋನ ನೋಡಲಾರ್ದ ನೀವು ಎಷ್ಟೊಂದು ಕಮೆಂಟ್ ಮಾಡ್ತೀರಂತಂದ್ರೆ ನನಗೆ ಅದ್ರ ಬಗ್ಗೆ ನಾನು ಮಾತಾಡಿ ಮನಸ್ಸು ಕೆಡಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನಾನು ಏನೋ ಹೇಳಿದ್ರೆ ನೀವು ಏನೋ ತಿಳ್ಕೊತೀರಿ. ವಿಡಿಯೋನ ನೋಡಲಾರ್ದ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ. ಇನ್ನು ಕೆಲವ್ರು ಹೆಂಗೆ ಮಾಡ್ತಾರಂದ್ರೆ ಅಲ್ಲಿ ನೆಗೆಟಿವ್ ಕಮೆಂಟನ್ನು ಹುಡುಕಿ 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 ರಿಪ್ಲೈ ಮಾಡ್ತಾರೆ ಡೇ ಪೂರ್ತಿ ನೈಟ್ವರೆಗೂನು. ನನಗೆಲ್ಲ ವಿಚಿತ್ರ ಆಗೈತಿ, ನನ್ನ ಬಗ್ಗೆ ಅಷ್ಟೊಂದು ಯಾಕೆ ನೀವು ತಲೆ ಕೆಡಿಸ್ಕೊಂಡಿರಿ ಅಂಥೇಳಿ. ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನಾನು ನಿಮ್ಗೆ ತಿಳಿಸ್ಕೊಳಕತ್ತೀನಿ. ಒಬ್ಬ ಮನುಷ್ಯನಿಗೆ ಎಷ್ಟು ಹರ್ಟ್ ಮಾಡಬೇಕು ಅಷ್ಟು ಮಾತ್ರ ಹರ್ಟ್ ಮಾಡಬೇಕು. ನಾನು ಆಲ್ರೆಡಿ ಕೆಲವೊಂದಿಷ್ಟು ವಿಷಯದಲ್ಲಿ ನೋವನ್ನು ಅನುಭವಿಸಾಗದೆ ನಾನು ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅಂಥದ್ರೊಳಗೆ ನೀವು ಸಹಿತ ಸಾರಿ, ನೀವು ಸಹಿತ ಹರ್ಟ್ ಮಾಡ್ತೀರಿ. ನನಗೀಗ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಆಗಲಿ ಯಾವುದಾಗಲಿ ನಾನು ಬೇರೆ ಯೂಟ್ಯೂಬರ್ಸ್ದೆಲ್ಲ ನೋಡಿರ್ತೇನಲ್ಲ ಅಲ್ಲಿ ಇಷ್ಟು ಒಳ್ಳೊಳ್ಳೆ ಕಮೆಂಟ್ ಮಾಡಿರ್ತಾರೆ, ಅವ್ರು ತೊಗೊಳ್ಳಿಲ್ಲ ಅಂದ್ರೂ ಒಳ್ಳೆ ಒಪಿನಿಯನ್ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಾಕತ್ತಿರಂತ ಗೊತ್ತಿಲ್ಲ ನನಗೆ. ನನ್ನಲ್ಲಿ ಏನು ಬದಲಾವಣೆ ಆಗ್ಯದ ಅಂತೇಳಿ ನೀವು ಇಷ್ಟೊಂದು ಅವಮಾನ ಮಾಡಾಕತ್ತಿರಂತ ಗೊತ್ತಿಲ್ಲ. ಏನು ನಿಮ್ಮ ಹತ್ರ ಯಾವ ಥರ ರಿಕ್ವೆಸ್ಟ್ ಮಾಡ್ಕೋಬೇಕಂತ ನನಗೆ ಗೊತ್ತಾಗವಲ್ತು. ನನ್ನ ಕೊನೆಯದಾಗಿ ಎಲ್ಲ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ, ಪ್ಲೀಸ್ ಒಬ್ಬ ಮನುಷ್ಯನಿಗೆ ಆದ್ರ ಪ್ರೀತಿ ತೋರಿಸ್ರಿ. ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡ ಸಾಯೋ ಅಂತಕ್ಕ ಅವರನ್ನ ದುಡ್ಬೇಡ್ರಿ ಅಂತ ನಾನು ಕೈ ಮುಗಿದು ಕೇಳ್ಕೋತೀನಿ. ಇದು ಕೆಲವರಿಗೆ ತಪ್ಪಾಗೇನ ಕಾಣಿಸ್ತೈತಿ. ಏ ಯಾವ ಥರ ಹೇಳಬೇಕು ನಿಮ್ಗೆ, ಯಾವ ಥರ ಅರ್ಥ ಮಾಡಿಸ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಆಗಸ್ಟ್ 15 ನಮ್ಮ ಊರ ಜಾತ್ರೆ, ನಂತವ್ರ ಮನೆಯಲ್ಲೇ ಸಿರಿಸಂಗಿಯೊಳಗೆ ನಮ್ಮ ಗ್ರಾಮ ದೇವರ ಜಾತ್ರೆ. ನನ್ನ 3 ವರ್ಷ 4 ವರ್ಷ ಆತ ಇನ್ನು 3 ವರ್ಷ ಆತೇನೋ ನನಗೆ ಅಷ್ಟೊಂದು ಪಕ್ಕ ನೆನಪಿಲ್ಲ. ಜಾತ್ರೆ ಹೋಗಲಾರ್ದ ನಾನು ಅವಾಗ ಫುಲ್ ಅಂದ್ರೆ ಫುಲ್ ಹುಷಾರಿಲ್ಲ. 3-4 ದಿನ ಆತೇನೋ ಫುಲ್ ಮಲ್ಕೊಂಡ ಬಿಟ್ಟಾರೆ, ಯಾರೂ ಇಲ್ಲ ಪಾಪ ಅವನ ಹತ್ರ. ನೋಡ್ಬೇಕು ಇವತ್ತು ನಮ್ಮ ಮನೆಯವ್ರು ಇಲ್ಲಿ ಒಂದು ಸಣ್ಣ ಜಾತ್ರೆ ಐತೆ, ಎಲ್ಲರೂ ತೋಟದಾಗಿನವರೆಲ್ಲರೂ ಸೇರಿಕೊಂಡು ಸೊಳ್ಳೆ ಕಡೆಯಾಕತ್ತಾವೆ, ಸೇರಿಕೊಂಡು ಜಾತ್ರೆ ಮಾಡ್ತಾರೆ. ನಾನು ಒಂದು ವೇಳೆ ಊರಿಗೆ ಹೋಗೋದಾದ್ರೆ ನಾಳೆಗೆ ಹೋಗ್ತೀನಿ, ಅವಾಗ ಬಾ ಅಂತಂದೆ ನಾನು, ಅವ ಒಲ್ಲ ಅಂತಂದು ಫುಲ್ಲ ಸುಸ್ತಾಗ್ಬಿಟ್ಟಾರ. ನಾನು ಮೊನ್ನೆ ಏನು ಆಗಿದ್ದೆಲ್ಲ ಹಂಗೆ, ಯಾಕಂತಂದ್ರೆ ಈಗ ಅಲ್ಲಿ ಹೊಲ ಮಾಡ್ಯಾರ ಅವರ, ನಮ್ಮದು 2 ಎಕರೆ ಹೊಲ ಐತಿ, ಮತ್ತು ಬೇರೆದವ್ರದ್ದು ಒಂದು 2 ಎಕರೆ 3 ಎಕರೆನೂ ಹೊಲ ಮಾಡ್ಯಾರ. ಬ್ಯಾಡ ಅಂತಂದ್ರೂ ಕೇಳಂಗಿಲ್ಲ ಅವ್ರು, ಇರಲಿ ಇರಲಿ ಅಂತೇಳಿ ಹೊಲ ಮಾಡ್ಯಾರ. ಮತ್ತು ಈ ಬೀಜ ಗೊಬ್ಬರ ಹಾಕ್ಬೇಕಾದ್ರೆ ರೊಕ್ಕಿರಂಗಿಲ್ಲಲ್ಲ ಸಾಲ ಮಾಡ್ಯಾರ. ಹಿಂಗೆ ಸಂಘಗಳು ಇರ್ತಾವಲ್ಲ, ಸಂಘಗಳಾಗ ಸಾಲ ತಗೊಂಡು ಬೀಜ ಗೊಬ್ಬರನೂ ಹಾಕ್ಯಾರ ಪಾಪ. ಅದ್ರ ಸಲುವಾಗಿ ಅವರ ಮೊನ್ನೆ 2 ದಿನ ಸ್ವಲ್ಪ ಮಳೆ ಇಕ್ಕಿತ್ತಲ್ಲ, ಹೊಲಕ್ಕೆ ಹೋಗೋದು ಬರೋದು ಮಾಡ್ಯಾರ. ಅಪ್ಪಗೆ ಬಾ ಅಂತಂದ್ರೆ ಅಪ್ಪನೂ ಹೋಗಿಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್. ನಡ್ಕೊಂತ ಹೋಗಿ ನಡ್ಕೊಂಡು ಬಂದಾರಲ್ಲ, ಇಷ್ಟು 3 ಕಿಲೋಮೀಟರ್ ನಡ್ಕೊಂತ ಹೋಗಿ ನಡ್ಕೊಂಡು ಬರಬೇಕು, ಒಂದು ದಿನಕ್ಕೆ 6 ಕಿಲೋಮೀಟರ್ ಆಕೈತಿ. ಬಡ್ಕೊಂಡು ಹೋಗೋದು, ಬಡ್ಕೊಂಡು ಮಾಡೋದು ಬರೋದು ಅಂತ ನನ್ನದೇನ ತಂಪು ಜಾಸ್ತಿಯಾಗಿ ಹುಷಾರಿಲ್ಲ ಅವ್ರಿಗೆ, ಜ್ವರ ಇದು ವಾತಾವರಣ ಸರಿ ಇಲ್ಲಲ್ಲ, ಫುಲ್ ಥಂಡಿ ಜ್ವರ ಅಂತ ಕಾಲ್ ಮಾಡಿದ್ದೆ ನಾನು. ಇಲ್ಲ ಬಂದುಬಿಡಿ ಕಡೆ ಊರಿಗೆ ಅಂತೇಳಿ ಅಂದರೆ ಅಪ್ಪ ಒಬ್ಬರದಾರಲ್ಲ ಅಲ್ಲಿ ದನಗಳೊಂದವು ಎತ್ತುಗಳೊಂದದವರು, ನಿಮ್ಗೆ ಎಷ್ಟು ನೀಡ್ತೈತಿ ಅಷ್ಟ ಮಾಡ್ಕೊಳ್ಳಿ ಅಂತಂದ್ರೆ ಅವರು ಮೊದಲಿನ ಮಂದ್ಯಕ್ಕೆಲ್ಲ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಇಲ್ಲ ಬಾಳೆ ಬೇಕು ಬಾಳೆ ಬೇಕಂತಾರೆ. ಕೆಲವೊಂದು ಸಲ ಇಂಥದ್ದೆಲ್ಲ ನೋಡಿದ್ರೆ ಯಾಕಪ್ಪ ಮಕ್ಕಳು ಅಂತ ಅನಿಸ್ತೈತಿ. ಆದ್ರೆ ಲೈಫಲ್ಲಿ ಬೇಕಲ್ರಿ ಮಕ್ಕಳು, ನಾವು 3 ಜನ ನೋಡ್ರಿ ಅವಾಗ ಅವಾಗ 3 ಜನ ಮಕ್ಕಳು, ಆದ್ರೆ ಅವ್ರ ಕಷ್ಟಕ್ಕೆ ಸದ್ಯಕ್ಕೆ ಯಾರೂ ಹಾಕತ್ತಿಲ್ಲ, ಏನು ಮಾಡೋಕೆ ಆಗಂಗಿಲ್ಲ. ಯಾರ್ಯಾರು ಹಣೆ ಬರ ಏನೇನು ಇರ್ತೈತೆ ಹಂಗೆ ಅನುಭವಿಸೋ ಹೋಗ್ಬೇಕು, ಆದರೂ ಬೇಜಾರಾಕೈತಿ ಅವನ ಪರಿಸ್ಥಿತಿ ಅಪ್ಪನ ಪರಿಸ್ಥಿತಿ ನೆನೆಸ್ಕೊಂಡ್ರೆ. ಕೇಳ್ತೀನಿ ನಮ್ಮ ಮನೆಯವ್ರು ಬಂದಿಂದ ಹೋ ಅವರೆಲ್ಲ ಜಾತ್ರೆಗೆ ಅವ ಬಾ ಅಂತಂದ್ರು, ನಂಗೆ ಜಾತ್ರೆಗೆ ಹೋಗೋ ಮನಸ್ಸಂತರು ಇಲ್ಲವೇ ಇಲ್ಲ. ಹಾಗಾಗಿ ನೋಡ್ಬೇಕು, ಹೋಗೋದಾದ್ರೆ ನಾಳೆ ಊರಿಗೆ ಹೋಗ್ತೀನಿ,
ಹೋಗಿ ಒಂದ ಎರಡು ದಿನ ಇದ್ದ ಅವಾಗ ಅರಾಮಾದಿಂದ ಮತ್ತೆ ಬರ್ತೇನೆ. ಯಾಕೇನೂ ಗೊತ್ತಿಲ್ಲ, ಇಲ್ಲಿ ನನಗೆ ಹುಷಾರು ತಪ್ಪೋದು, ಅಲ್ಲಿ ಅವಾಗ ಹುಷಾರು ತಪ್ಪೋದು, ಬರೀ ನಮ್ದು ಬ್ಯಾಡ್ ಟೈಮ ಶುರು ಆಗ್ಬಿಟ್ಟೈತಿ. ಒಳ್ಳೆ ದಿನ ಅಂತೇಳಿ ಯಾವಾಗ ಬರ್ತದೆ ಗೊತ್ತಿಲ್ಲ. ಕೆಲವೊಂದು ಭಾವನೆಗಳನ್ನು ನಾವು ವ್ಯಕ್ತಪಡಿಸಿದಾಗ ಆಡ್ಕೊಳ್ಳುವ ಜನ ಜಾಸ್ತಿ. ನಾನು ಅದನ್ನ ಕೇಳಾಕತ್ತೇನೆ, ದಯವಿಟ್ಟು ಯಾರೂ ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆದ್ರೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ, ಇಲ್ಲಾಂದ್ರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ಬಿಡ್ರಿ. ನಿಮ್ಮ ಟೈಮನ್ನು ನೀವು ಟೈಮು ಸೇವ್ ಆಕೈತಿ, ಅದ ಟೈಮನ್ನು ಒಳ್ಳೇದಕ್ಕಾಗಿ ಉಪಯೋಗಿಸ್ಕೊರಿ. ನನಗೆ ಹರ್ಟ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಲಾಭ ಇಲ್ಲ. ಅದೆಲ್ಲ ಅಲ್ಲಿಂದ ಬಂದಕ್ಕೆ ಮಲ್ಕೊಂಬಿಟ್ಟಿದ್ದೆ ನಾನು, ಸಿಕ್ಕಾಪಟ್ಟಿ ಬೇಜಾರಲ್ಲ ನನ್ನ. ಇನ್ನು ಹೊಗ್ಯಾಣ ತೆಗೆದಾವು, ಹೊಗ್ಯಾಣ ಹೋಗೋದು ನಮ್ಮ ಗೌರಿ ನಂಗೆ ಕಟ್ಟು ಬಂದೇನಿ. ಏನೋ ಒಂದು ಖುಷಿ ವಿಷಯನ ಶೇರ್ ಮಾಡ್ಕೋಬೇಕಂತ ಅನ್ಕೊಡ್ದೆ ನಾನು, ಅದು ಮತ್ತೊಂದು ಏನೋ ಆಗಿ ಮತ್ತೊಂದು ಏನೋ ಆಗ್ಬಿಡ್ತೈತಿ. ಬರೀ ಇದಾಗ್ಬಿಡಾಕತೈತಿ ಲೈಫಲ್ಲಿ, ಗೊತ್ತಿಲ್ಲ ಯಾವಾಗ ಏನಕ್ಕೈತೆ ಅಂತ. ಕೆಲವ್ರಿಗೆ ಏನು ಅನಿಸ್ತೈತೆ ಅಂತಂದ್ರೆ, ಅಯ್ಯೋ ಯಾವಾಗಲೂ ಇದನ್ನ ಹೇಳ್ತಾಳ, ಆಡಿದ್ದ ಆಡ್ತಾಳ ಅಂತ ಅನಿಸ್ತೈತಿ. ಆದ್ರೆ ನನ್ನ ಪರಿಸ್ಥಿತಿ ಸ್ವತಃ ಆಡ್ಕೊಳ್ಳೋರು ಏನಿರ್ತಾರಲ್ಲ ಅಂಥವ್ರು ಅನುಭವಿಸ್ದಾಗ ಮಾತ್ರ ಗೊತ್ತಾಗೈತೆ. ಆವಾಗ ಒಳಗ ನೀವು ಫೀಲ್ ಮಾಡ್ಕೊಳ್ಳೋ ಬದಲು ಆಡ್ಕೊಳ್ಳದೆ ಇದ್ರೆ ಬೆಸ್ಟ್ ಅಲ್ಲ. ಗೊತ್ತಿಲ್ಲ ಕಾಲಚಕ್ರಗಳು ಹೆಂಗೆ ಉರುಳತ್ತವೆ, ಹೆಂಗೆ ಬದಲಾಗ್ತವೋ, ದಿನಗಳು ನಿಮಿಷಗಳು ಗಳಿಗೆಗಳು ಹೆಂಗೆ ಕಳೀತಾವ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಕಷ್ಟಗಳು ಇರ್ತಾವೆ ಇಲ್ಲಂತಲ್ಲ. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಿಂದ ಕೆಲವೊಂದನ್ನು ಏನೋ ಮಾತಾಡ್ತಿರ್ತೇವೆ, ಅದು ಮತ್ತೊಂದು ಏನೋ ನೆನಪಾಗಿ ಫೀಲಿಂಗ್ ಆಗಿ ಬೇಜಾರಾಗಿ ಕಣ್ಣೀರು ದರಕರವಾಗಿ ಉದರ್ತಿರ್ತಾವೆ ಅರಿತಿರ್ತಾವ. ಹಂಗೆ ಏನಂತಾರಂದ್ರೆ ಎಷ್ಟೋ ಮನುಷ್ಯನಿಗೆ ದುಃಖ ಆತಂದ್ರೆ ಅತ್ತಿಡ್ಬೇಕಂತ ಕಣ್ಣೀರು ಪೂರ್ತಿ ಖಾಲಿಗೆ ಹೋಗ್ಬಿಟ್ಟದ್ದು, ಮನಸ್ಸು ಹಗುರ ಆಗೋರಿಗೂ ಅತ್ತಿಡ್ಬೇಕಂತ ಅತ್ತ ಕಣ್ಣೀರು ಆಚೆ ಹಾಕಿದಾಗ ಮನಸ್ಸು ಹಗುರ ಆಕೈತಂತ ನಿಜ. ಅದ ಗೊತ್ತಿಲ್ಲ, ನಾನು ಪದೇ ಪದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲವೊಂದು ವಿಷಯದಲ್ಲಿ ಹೆಂಗಂತಂದ್ರೆ ಸೋತು ಸುಣ್ಣಾಗ್ಬಿಟ್ಟೆ ನಾನು ಅಷ್ಟೊಂದು. ಗೊತ್ತಿಲ್ಲ ಯಾಕೆ ಟಾರ್ಗೆಟ್ ಮಾಡಕತ್ತಾರಂತ ಗೊತ್ತಿಲ್ಲ. ನನ್ನ ಕಲೆನ ದಾಸವಾಳ ಎಷ್ಟು ಚಂದ ಅರಳೆವು ನೋಡ್ರಿ, ಮಸ್ತ್ ಅರಳೆವು. ಇವತ್ತು ನಮ್ಮ ಮನೆಯ ಪೂಜೆ ಮಾಡ್ಯಾರಲ್ಲ, ಈಗ ನಾನು ಪೂಜೆ ಮಾಡಿದ್ರೆ ಅವು ಎಲ್ಲ ಅರಿವಿಡಿಸ್ತಿದ್ದೆ. ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ಮುಗಿಸ್ಬೋದು. ಯಾರಿಗಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಿರ್ತೇನಲ್ಲ. ನನ್ನ ಕಂಟೆಂಟ್ ಇದು ಒಂದು ಕಂಟೆಂಟ್ ಚಾನಲ್ ಅಲ್ಲಂತ ನಾನು ಕೊಡಿ, ಡೈಲಿ ಲಾಗ್ ನಂದ ಡೈಲಿ ರುಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ. ಇವತ್ತೇನು ಅಡುಗೆ ಇಲ್ಲ, ನಮ್ಮ ಜಾತ್ರೆ ಐತಲ್ಲ, ನಮ್ಮ ಮನೆಯವ್ರ ಹಲ್ಲೆಗಾರ ಮುಂಜಾನೆ ನಮ್ಮದು ಅಲ್ಲಿ ನಾಷ್ಟ ಆತ. ಹಸಿವಂತರೂ ಇಲ್ಲ ನನಗೆ, ಏನಾದರೂ ಮಾಡ್ಕೊಂಡು ತಿನ್ಬೇಕಂತಂದ್ರೆ. ಹಾಗಾಗಿ ಏನಾದರೂ ಅಡುಗೆ ತಿ ಮಾಡಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೋತಿದ್ವಿ. ಬೇರೆಯವ್ರ ಲಾಗಲ್ಲಿ ಕಂಟೆಂಟ್ ಹುಡುಕಂಗಿಲ್ಲ, ನನ್ನ ಲಾಗಲ್ಲಿ ಮಾತ್ರ ಕಂಟೆಂಟ್ ಹುಡುಕ್ತೀರಿ. ಯಾಕಂತ ಗೊತ್ತಿಲ್ಲ ನನಗೆ ಕರೆನ. ಕೆಲವರು ನನ್ನ ಸಬ್ಸ್ಕ್ರೈಬರ್ಸ್ ಹೆಂಗೆ ಹೇಳ್ತಾರೆ ಅಂತಂದ್ರೆ ಅವರಿಗೂ ಪಾಪ ಹೇಳಿ ಸಾಕಾಗೈತೆ ಅಂತ ಅನಿಸ್ತೈತಿ. ಯಾ ಬೇರೆ ಯೂಟ್ಯೂಬರ್ಸ್ಗೆ ಇಲ್ಲದೇ ಇರೋ ರೂಲ್ಸು ರೆಗ್ಯುಲೇಷನು ಇವ್ರಿಗೆ ಯಾಕೆ ಹಾಕ್ತೀರಿ ಅಂತೇಳಿ ಅವರು ಸಹಿತ ಕಮೆಂಟ್ ಮಾಡಿ ಅವರು ಸುಮ್ಮನೆ ಹೋಗಲಿ ಬಿಡು ಪರವಾಗಿಲ್ಲ ಅಂತೇಳಿ.